ಕಾಂಗ್ರೆಸ್ನ 5 ಗ್ಯಾರಂಟಿಯಲ್ಲಿ ಗೃಹ ಜ್ಯೋತಿ ಯೋಜನೆ ಇದೆಯಲ್ಲ, ಇದು ಸಾಕಷ್ಟು ಗೊಂದಲ ಇದೆ. ಸಿ ಎಂ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೆ ಮತ್ತೊಬ್ಬ ನಾಯಕ ಕೆ ವೆಂಕಟೇಶ್ ಅವರು ಕೂಡ ಬೇರೆ ರೀತಿಯಾದ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೋಡಿ, ಗೃಹ ಜ್ಯೋತಿ ಯೋಜನೆಯ ಗೊಂದಲ ಇನ್ನೂ ಕೂಡ ಮುಂದುವರಿತಾನೆ ಇದೆ. ನೋಡಿ, ಸಿ ಎಂ ಸಿದ್ದರಾಮಯ್ಯ ಒಂದು ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ಪಶುಸಂಗೋಪನಾ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಮತ್ತೊಂದು ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಆಯೋಜನೆ ಮಾಡಿರುವಂತಹ ಮತದಾರರ ಕೃತಜ್ಞತಾ ಸಭೆ ಬಳಿಕ ಮಾತನಾಡಿದರು. ನೋಡಿ, ನಾವು ಪ್ರಣಾಳಿಕೆಯಲ್ಲಿ ತಿಳಿಸಿರುವ ರೀತಿ ಮನೆ ಮಾಲೀಕರು ಇದರ ಯೋಜನೆಯನ್ನು ಪಡೀತಾರೆ, ಬಾಡಿಗೆದಾರರು ಅವರಿಗೆ ಅವಕಾಶ ಇರೋದಿಲ್ಲ ಅಂತ ಇವರು ಹೇಳ್ತಾರೆ. ವಿದ್ಯುತ್ ಶಕ್ತಿಯ ಗ್ರಾಹಕ ಯಾರಾಗಿರ್ತಾರೋ, ಯಾರ ಹೆಸರಿನಲ್ಲಿದೆಯೋ ಅವರು ಇದರ ಫಲಾನುಭವಿ ಆಗ್ತಾರೆ ಅಂತ ಹೇಳಿದ್ದಾರೆ. ಎಸೇನು ಈ ಗೃಹ ಜ್ಯೋತಿ ವಿಚಾರವಾಗಿ ಮಾತನಾಡಿದ್ರೆ ಮತ್ತೊಂದು ಕಡೆ ಪಶುಸಂಗೋಪನಾ ಸಚಿವರಾಗಿರುವಂಥ ವೆಂಕಟೇಶ್ ಅವರು ಈ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಈ ಹಸು ಕೋಣವನ್ನು ಕಡಿಬೇಕಾದ್ರೆ, ಎಮ್ಮೆ ಕೋಣವನ್ನು ಕಡಿಬೇಕಾದ್ರೆ ಹಸುವನ್ನು ಯಾಕೆ ಕಡಿಬಾರದು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಈ ವಿಚಾರವಾಗಿ ಈಗ ರಾಜ್ಯದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದೇ ವಿಚಾರವಾಗಿ ಈಗ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಹೇಳಲ್ಲ, ಈ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಅಂತ ಹೇಳಿದ್ದಾರೆ. ಈ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ. ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.